ನಮ್ಮ ಕಾರ್ಯಕರ್ತರ ಸಮೇತ ನಮ್ಮ ಕುಟುಂಬದ ಪೂಜ್ಯ ತಂದೆಯವರ ಆಶ್ರಯದಿಂದ ಸಂಘಟನೆ ಹಾರೈಕೆಯಿಂದ ಈತನೇ ಮತದಾನದಲ್ಲಿ ಭಾಗವಹಿಸಿ ಹೊರಡೆ ಬರ್ತಾ ಇದ್ದೀನಿ. ತುಂಬ ಒಳ್ಳೆ ಒಂದು ಸಂದೇಶ ಬರ್ತಾ ಇದೆ. ಬೆಳಗ್ಗೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಮತದಾರರು ವೋಟರ್ಸ್ ಏನಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ನಮ್ಮ ಕ್ಷೇತ್ರ ಬಿಟ್ಟು ಹೊರಗಡೆ ಇದ್ದಾರೆ, ಎಲ್ಲರೂ ಕೂಡ ಕ್ಷೇತ್ರಕ್ಕೆ ರಶ್ ಆಗ್ತಾ ಇದ್ದಾರೆ. ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಮುಖಾಂತರ, ರೈಲ್ವೆ ಮುಖಾಂತರ, ಬಸ್ ಮುಖಾಂತರ, ಇದು ಒಂದು ಒಳ್ಳೆ ಒಂದು ಶುಭ ಸೂಚನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಂಗೆ ವಿಶ್ವಾಸ ಇದೆ ಈ ಒಂದು ಲಾಸ್ಟ್ ಫೇಸ್ ಕಂಪೇರ್ ಮಾಡಿದ್ರೆ ಈ ಥರ್ಡ್ ಫೇಸ್ ಅಥವಾ ನಮ್ಮ ಕರ್ನಾಟಕದಲ್ಲಿ ಸೆಕೆಂಡ್ ಫೇಸ್ ಒಂದು ಒಳ್ಳೆ ರೀತಿಯಂಥ ಮಾರ್ಜಿನಲ್ಲಿ ಪೋಲಿಂಗ್ ಆಗುತ್ತೆ. ನಾನು ವಿನಂತಿ ಮಾಡ್ಕೊತೀನಿ, ಇವತ್ತು ಬಿಸಿಲು ಗಾಳಿ ಮಳೆ ಏನಾದರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ಮತದಾರರು ಬರಬೇಕು, ಬೂತಿಗೆ ಬಂದು ಮತದಾನದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ನಾವು ಮಾಡ್ಕೊತೀವಿ. ಈ ಚುನಾವಣೆಯಲ್ಲಿ ಮೋದಿ ಅಲೆನೋ ಅಥವಾ ಜಾತಿ ಸಮೀಕರಣ ಕಾಂಗ್ರೆಸ್ ಗ್ಯಾರಂಟಿನೋ? ಸರ್, ಮೋದಿಜಿ ಅವರ ಅಲೆ ಸರ್. ಯಾಕೆಂದರೆ ಇವತ್ತು ಮೊದಲನೇ ಒಂದು ಅವಧಿಯಲ್ಲಿ ಮೋದಿಜಿಯವರು ಈ ಹಿಂದಿನ ಯು ಪಿ ಎ ಸರ್ಕಾರ ಮಾಡಿದಂಥ ತಪ್ಪನ್ನು ಅದನ್ನು ಸರಿ ಮಾಡಲಿಕ್ಕೆ ಒಂದು ಟರ್ನ್ ಬೇಕಾಯಿತು ಅವರಿಗೆ. ಎರಡನೇ ಅವಧಿಯಲ್ಲಿ ದೇಶದ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೊಟ್ಟಂಥ ಕಾರ್ಯಗಳು ಮತ್ತು ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಸವಾಲುಗಳನ್ನು ಯಾವ ರೀತಿ ಸ್ವೀಕಾರ ಮಾಡಿದ್ರು ಇದೆಲ್ಲದೂ ಕೂಡ ತಪ್ಪಿಸಿದ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು. ಮತ್ತು ಮೂರನೇದು ವಿಶೇಷವಾಗಿ ಮೋದಿ ಅಲೆ ಜೊತೆಗೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ಸರ್. ಕಳೆದ ಎರಡು ತಿಂಗಳಿಂದ ಮನೆ ಮಠ ಬಿಟ್ಟು ಬೂತ್ ಮಟ್ಟದಲ್ಲಿ ಶ್ರಮ ವಹಿಸ್ತಾ ಇದ್ದಾರೆ. ಇಂಥ ಕಾರ್ಯಕರ್ತರು, ದೇವದುರ್ಗ ಬಂದ ಕಾರ್ಯಕರ್ತರು ಬೇರೆ ಯಾವುದೇ ಪಕ್ಷನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದು ನಮ್ಮ ಪಕ್ಷದಲ್ಲಿದ್ದಾರೆ. ಅವರ ಹಾರೈಕೆಯಿಂದ ತುಂಬ ಒಳ್ಳೆ ಮಾರ್ಜಿನಲ್ಲಿ ಈ ಸತಿ ಮತದಾರರು ನಮ್ಮ ಪರವಾಗಿ ಆಶೀರ್ವಾದ ಮಾಡ್ತಾರೆ ಸರ್. ಗ್ಯಾರಂಟಿ ಏನಾದರೂ ಮತ ಕ್ರೋಢೀಕರಣ ಇದು ಸರ್? ಗ್ಯಾರಂಟಿ ಒಂದು, ಈ ಕಾಂಗ್ರೆಸ್ನ ಗ್ಯಾರಂಟಿ ಚುನಾವಣಾ ಪೂರ್ವದಲ್ಲಿ, ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದರು, ಚುನಾವಣೆ ನಂತರ ಜನ ಬೇಸತ್ತು ಹೋಗಿದ್ದಾರೆ ಸರ್. ಅವ್ರು ಹೇಳ್ದಂಗೆ ನಡ್ಕೊಂಡಿಲ್ಲ ಸರ್. ಎಲ್ಲ ಬೇರೆ ಬೇರೆ ರೀತಿಯಿಂದ ಫಿಲ್ಟ್ರ್ ಮಾಡಿ ನೂರಾರು ಕಾರಣಗಳನ್ನು ಕೊಟ್ಟು ಮತ್ತು ನಮ್ಮದೇ ಜೋಬಿಂದ ಕಿತ್ಕೊಂಡು ಇನ್ನೊಂದು ಜೋಬಿಗೆ ಇನ್ನೊಂದು ಕೈ ಕೊಡಂಗೆ ಏನು ಮಾಡಿದ್ದಾರೆ. ಜನ ಬೇಸತ್ತಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಆ ಆಕ್ರೋಶ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕುವ ಮುಖಾಂತರ ಅವರ ಆಕ್ರೋಶವನ್ನು ತೋರಿಸ್ತಾರೆ ಅಂತ ನಂಗೆ ವಿಶ್ವಾಸ ಇದೆ. ಬಂಡಾಯದ ಬಿಸಿ ಏನಾದ್ರು ತಟ್ಟಬಹುದಾಯ್ತಲ್ಲ ಸರ್? ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಮತ್ತು ಬಿ ಜೆ ಪಿ ಮಧ್ಯದಲ್ಲಿ ಸರ್. ಆದರೆ ಇಲ್ಲಿ ಸುಮಾರೊಂದು 16-17 ಜನ ಇಂಡಿಪೆಂಡೆಂಟ್ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಸ್ವತಂತ್ರ ಎಲ್ಲರೂ ಕೂಡ ಸೇರಿ ಒಂದು ಹೋದ ಬರಿ ಏನು ಮಾರ್ಜಿನ್ ತೊಗೊಂಡ್ರೆ ಅಷ್ಟು ತಗೊಬೋದು ಅಂತ ನಮ್ಮ ಇದಿದೆ. ನೋಡೋಣಪ್ಪ ನಮ್ಮ ಕ್ಷೇತ್ರದ ಮತದಾರರು ತುಂಬ ಬುದ್ಧಿವಂತರಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಮೋಸ ಹೋಗುವಂಥ ಪ್ರಶ್ನೆ ಇಲ್ಲ. ತಾವು ಹೇಳಿದ ಪ್ರಶ್ನೆ ಸರಿ ಇದೆ. ಯಾರು ಮೋದಿಜಿಯವರಿಗೆ ಕಮಲ್ದು ಗುರ್ತಿಗೆ ರಾಘಣ್ಣನಿಗೆ ಆಶೋಧನೆ ಮಾಡ್ತಾರೆ ಅಂತ ನಂಗೆ ವಿಶ್ವಾಸ ಇದೆ. ಥ್ಯಾಂಕ್ ಯು. ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರ ಅಂತಾನೆ, ಯುವಕರ ಕಣ್ಮಣಿ ಅಂತಾನೆ ಆಗಿರುವಂತಹ ನಮ್ಮ